ಇವರೈತ್ರಿ ನಮಸ್ಕಾರ. ಇವತ್ತು ನಾವು ವಿಜಯನಗರ ಜಿಲ್ಲೆಯಲ್ಲಿದ್ವಿ. ವಿಜಯನಗರ ಜಿಲ್ಲೆ ಅಂದರೆ ಇಡೀ ಒಂದು ಚಿಕ್ಕ ಮಕ್ಕಳು ಕೇಳಿದ್ರು ಹೇಳುತ್ತೆ ನಮ್ಮ ಶ್ರೀ ಕೃಷ್ಣದೇವರಾಯ, ಒಂದು ಹಂಪಿ. ಹಿಂದಿನ ಕಾಲದಲ್ಲೆಲ್ಲ ಒಂದು ಚಿನ್ನ ಅಳಿತಿದ್ರು ಅಂದರೆ ಚಿನ್ನ ಅಂತ ಏನು ಅಂತ ಅಂದರೆ, ಇವತ್ತು ಅದೇ ವಿಜಯನಗರ ಜಿಲ್ಲೆಯಲ್ಲಿದ್ದೀವಿ, ಅಗ್ರಿಬೊಮ್ಮನಹಳ್ಳಿ ತಾಲೂಕು ಆನೇಕಲ್ ತಂಡ. ಒಂದು ಕೇಶವ್ ಸರ್ ಅಲ್ಲ ಸರ್, ಕೇಶವ್ ಸರ್ ಒಂದು ಫಾರ್ಮಲ್ಲಿ ಒಂದು ಯಂಗ್ ಫಾರ್ಮರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯುವ ರೈತರುಗಳು ಏನಕ್ಕಂದರೆ ಪ್ರತಿಯೊಬ್ಬರು ಒಂದು ಇನಿಷಿಯೇಟಿವ್ ತಗೋತಾ ಇದ್ದಾರೆ. ನಮ್ಮ ಮೈಸೂರು ನಾಟಿ ಕೋಳಿ, ಒಂದು ಪ್ಯೂರ್ ಒಂದು ನಾಟಿ ಕೋಳಿ ಸಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ ಕೇಶವ್ ಸರ್ ಜೊತೆ. ಆಮೇಲೆ ನಮ್ಮ ಡೆಕ್ಕನಿ ಕುರಿ, ಒಂದು ಡೆಕ್ಕನಿಯಿಂದ ಒಂದು ಒಂದು ಫೈಟಿಂಗ್ ಮಾಡುತ್ತೆ, ಪ್ಲಸ್ ಅದರದ್ದು ಒಂದು ಕೂದಲು ಸಮೇತ ಒಂದು ಉಣ್ಣೆ ಅಂತ ಹೇಳೋ ಸರ್ ಲೋಕಲಲ್ಲಿ. ಉಣ್ಣೆನೂ ಸಮೇತ ಅಷ್ಟು ಒಂದು ಫೇಮಸ್ಸು ಕಂಬಳಿ. ಆ ಕಂಬಳಿ ಮನೇಲಿ ಇತ್ತು ಒಂದು ಲಕ್ಷ್ಮೀನೇ ಇದ್ದಂಗೆ, ಅದು ಯಾವುದು ಡೆಕ್ಕನಿ ಕುರಿದು. ಆಮೇಲೆ ಅವ್ರ ಹತ್ರ ಒಂದು ಎಲಗ ಇದೆ, ಎಲಗ ಒಂದು ಫಾಸ್ಟೆಸ್ಟು ಗ್ರೋಯಿಂಗು. ಲಾಸ್ಟ್ ವೀಕಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಆಮೇಲೆ ಇಲ್ಲೊಂದು ಇದು ಕುಂಕುಮ ಪಳ್ಳಿ ಅಲ್ಲ ಸರ್ ಜೈಲಿ ಅಂತ ಹೇಳಿದ್ರೆ, ಕುಂಕುಮ ಪಳ್ಳಿ ಒಂದು ಹೆವಿ ಮಾರ್ಕೆಟ್. ಇಂಡಿಯಾ ಲೆವೆಲಲ್ಲಿ ಒಂದು ಒಂದು ಮಾರ್ಕೆಟ್ ನಡೆಯುತ್ತೆ ಕುಂಕುಮ ಪಳ್ಳಿ, ಎಲ್ಲ ಕಡೆಯೂ ಒಂದು ಬ್ರೀಡ್ ಹೋಗುತ್ತೆ. ಅದು ಬಂದು ನಿಮಗೆ ಇದು ಬಂದು ಯಾವುದು ನಿಮಗೆ ಕೆಂಗುರಿ, ಇವ್ರ ಹತ್ರ ಒಂದು ಕೆಂಗುರಿನ ಫಾರಮ್ ಇದೆ. ಆಮೇಲೆ ಮುಂದಿನದಲ್ಲಿ ಒಂದು ಡೆಕ್ಕನಿನೂ ಸಾಕಬೇಕು ಅಂತ ಇದ್ದಾರೆ. ಪ್ರತಿಯೊಂದು ಡೆಕ್ಕನಿ ಇದೆ, ಕೆಂಗುರಿ ಇದೆ, ಆಮೇಲೆ ಎಲಗ, ಎಲಗನೂ ಸಾಕಬೇಕು ಅಂತ ಹೇಳಿ, ಎಲಗನೂ ಸಾಕಬೇಕು ಅಂತ ಇದ್ದಾರೆ. ಅದೊಂದು ಒಂದು ಇನ್ಸ್ಪಿರೇಷನ್. ಇವರು ನೋಡ್ಬೋದು ಸಿಂಪಲಾಗಿ ಒಂದು ಹಾಫ್ ಎಕರೆಗೆ ಜಾಗ ಮಾಡಿದ್ದಾರೆ. ಇಲ್ಲಿ ಬಂದು ಅವರೊಂದು ಮೈಸೂರು ನಾಟಿಕೊಳ್ಳಿ ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಬಂದು ಕೆಂಗುರಿ ಹಾಕಿದ್ದಾರೆ, ಆಮೇಲೆ ನಿಮಗೆ ಡೆಕ್ಕನಿ ಹಾಕಿದ್ದಾರೆ, ಎಲಗೊಂದು ಫಾರ್ಮ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮ ದೇಶಕ್ಕೆ ರೈತ ಬಂದರೆ ರೈತಿಗೆ ಒಂದು ಅನಿಮಲ್ ಹಸ್ಬೆಂಡ್ರಿ ಇರಲೇ ಇರಬೇಕು. ಒಂದು ಮಿಲ್ಕಿಂಗಿಗೆ, ಮಿಲ್ಕಿಂಗಿಗೆ ಯಾವ ಎಮ್ ಎಸ್ ಹಾಕಿದ್ರೆ ಏನೇನು ಸಾಕಿದ್ದಾರೆ ಸರ್ ಇಲ್ಲಿ? ಎಮ್ ಎಸ್ ಹಾಕಿದ್ದೀವಿ. ಎಮ್ ಎ ಯಾವ್ದು ಹಾಕಿದ್ದೀರಾ? ಎಮ್ ಎ ಮೂರ ಕ್ರಾಸಿಂಗ್ ಒಂದಿದೆ. ಆ ಒಂದು ಇದರದ್ದಿದೆ, ಯಾವ್ದು ಜವಾರಿ ಟೈಪಲ್ಲಿ ಎರಡು ಜವಾರಿ. ತುಂಬ ಜನ ಒಂದು ಇನ್ಸ್ಪಿರೇಷನ್ ನೋಡ್ತಾ ಇರ್ತಾರೆ, ಜಾಗ ಇರುತ್ತೆ. ನೀವು ಜಾಗ ಒಂದು ಅರ್ಧ ಎಕರೆ ಒಂದು ಜಾಗ ಮಾಡಿದ್ದೀರಾ, ಯಾಕಂದ್ರೆ ಬೆಳ್ಕಡೆ ಆದರೆ ತೋರಿಸ್ಬೋದಿತ್ತು. ನಾನು ಬೆಂಗಳೂರು ಹೋಗಬೇಕು ನೈಟು, ಒಂದು ಹೆಚ್ಚಿಗೆ ಒಂದು 9 ಗಂಟೆ ಆಗಿದೆ. ಈಗ ಒಂದು ಈ ಶೆಡ್ ಬಗ್ಗೆ ಒಂದು ವಿಶೇಷತೆ ಹೇಳ್ತೀರಾ, ಒಂಥರ ಡಿಫ್ರೆಂಟಾಗಿ. ನಿಮ್ದು ಇಲ್ಲೇ ಮನೆ ಇದೆ, ಈಗ ಒಂಥರ ಈ ಕಡೆ ಬಂದರೆ ಕೋಳಿ ಸ್ಮೆಲ್ಲು, ಈ ಕಡೆ ಹೋದರೆ ಒಂದು ಹಸಿ ಸ್ಮೆಲ್ಲು, ಈ ಕಡೆ ಹೋದರೆ ಕುರಿ ಸ್ಮೆಲ್ಲು. ಈಗ ನಮಗೆ ಏನು ಗೊತ್ತಾ, ಇದ್ರ ಸ್ಮೆಲ್ ತಗೊಂಡೋಗಿ ಒಂದು ಪರ್ಫ್ಯೂಮ್ ಹಾಕೊಂಡ್ರು ಅದು ಏನೋ ಒಂದು ತಲೆ ಗಿರ್ರ ಅನ್ನತ್ತೆ. ಓಕೆನಾ? ಆ ಥರ ಅವ್ರಿಗೆ ಇದೇ ಥರ ಇದ್ರೆ, ರೈತರಿಗೆ ಅಂದರೆ ಇವೆಲ್ಲ ಇದ್ರೇ ಒಂದು ಜೀವನ. ಇದು ನಿಮ್ಮ ವಿಶೇಷತೆ ಹೇಳ್ತೀರಿ, ನಿಮ್ಮದು ಎಷ್ಟು ಎಕರೆ ಜಮೀನಿದೆ, ಈ ಶೆಡ್ ವಿಶೇಷತೆ ಎಲ್ಲ ಹೇಳ್ತೀರಾ? ನಮ್ದು ಇರೋದು 3 ಎಕರೆ ಜಮೀನಿದೆ ಸರ್. ಆ ಜಮೀನಲ್ಲಿ ಈಗ ಅರ್ಧ ಎಕರೆಯಲ್ಲಿ ಈಗ ಫಾರಂ ಮಾಡ್ಕೊಂಡಿದ್ದೇವೆ. ಫಾರಂ ಮಾಡ್ಕೊಂಡು ಈಗ ಅದೇ ಈಗ ಈ ಕಡೆ ಮೈಸೂರು ನಾಟಿ ಕೋಳಿ, ಈ ಕಡೆ ಮೈಸೂರು ನಾಟಿ ಇದೆ, ಆ ಕಡೆ ಎಮ್ಮೆಗಳು ಇದಾವೆ, ಆ ಕಡೆಗೆ ಕೆಂಗುರಿ ಇದೆ, ಆ ಕಡೆ ಡೆಕ್ಕನಿ ಇದೆ. ಈಗ ಅದಕ್ಕಂತಾರೆ ಇನ್ನೂ ಶೆಡ್ ಮಾಡ್ತಾ ಇದೀವಿ. ಇಲ್ಲೇ ಇಲ್ಲೇ ಯಾವ್ದು ಬಿಡಕ್ಕೆ ಇಲ್ಲೇ ಈಗ ಉಸ್ಮಾನಿ ಬಾದ ಹಾಡ್ ತರ್ಸೋಣ ಅಂತ, ಮತ್ತೆ ಹೆಳಗ ತರ್ಸೋಣ ಅಂತ ಪ್ಲಾನ್ ಹಾಕಿದೀವಿ. ಈಗ ಅದೇ ಸ್ವಲ್ಪ ಶೆಡ್ ರೆಡಿ ಆಗಬೇಕು. ಈಗ ಅದೇ ಈಗ ಸ್ಟಾಕ್ ಬೇಕಂದ್ರೆ ಈಗ ಅವು ಮರಿಗಳಿಗೆ ಬೇಕಂದ್ರೆ ಈಗ ಒಣ ಮೇವು ಅಂತ ಬೇಕೇ ಬೇಕು ಸರ್. ಈಗ ಎಲ್ಲ ಆದರೆ ಒಂದು ಬ್ರೀಡಲ್ಲಿ ಇರುತ್ತೆ. ನಿಮಗೆ ಈಗ ಉಸ್ಮಾನಾಬಾದ್ ಇದೆ, ಡೆಕ್ಕನಿ ಇದೆ, ಈಗ ಕೆಂಗುರಿ ಬಂದು ನಿಮ್ಮದೇ ಬ್ರೀಡು, ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಕೆಂಗುರಿ ಎಲ್ಲ ನಡೆಯುತ್ತೆ. ನಾವು ಉಸ್ಮಾನಾಬಾದ್ನೇ ಸಾಕಬೇಕು, ಎಲ್ಲಾಗ ನಮ್ಮದು ರಾಜ್ಯದ್ದು, ಡೆಕ್ಕನಿ ನಮ್ಮ ರಾಜ್ಯದ್ದು ಅಂತೆಲ್ಲ ಹೆಂಗೆ ಗೊತ್ತಾಯಿತು ನಿಮಗೆ? ಅಂದರೆ ಈಗ ಸುಮಾರು ವಿಡಿಯೋಸ್ ನೋಡಿದ್ದೀನಿ. ನಮ್ಮ ಚಾನಲ್ ನೋಡ್ತಾ ಇರ್ತೀರಾ? ಹಾಂ, ನಿಮ್ಮ ಚಾನಲ್ ನೋಡ್ತಾ ಇರ್ತೀನಿ. ಈಗ ಎಲ್ಲರ ಚಾನಲ್ಲೂ ನೋಡ್ತಾ ಇರ್ತೀನಿ. ಯಾಕಂದ್ರೆ ಈಗ ಕುರಿ ಬಗ್ಗೆ, ಆಡಿನ ಬಗ್ಗೆ ಅಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ನಮ್ಮ ಹತ್ರನೇ ಇರ್ತವೆ, ನಮ್ಮ ಹತ್ರನೇ ಬೆಳಿತಾವೆ. ಈಗ ಮಾಮೂಲಿ ಅವಕ್ಕೆ ಏನು ಫುಡ್ ಕೊಡೋದು, ನಾರ್ಮಲ್ ಆಗಿ ಅವಕ್ಕೂ ಫುಡ್ ಆಗಿರುತ್ತೆ. ಯಾಕಂದ್ರೆ ಈಗ ಹೊರಗಡೆಯಿಂದ ತಂದು ಇರೋವು ಹೊರಗಡೆನೆ ಮೇಯಿಸ್ಬೇಕಾಗುತ್ತೆ. ಈಗ ಒಳಗಡೆ ಫಾರಮಲ್ಲಿ ಸಾಕಿರೋ ತಗೊಂಬಂದ್ರೆ ಅವು ಫಾರಮಲ್ಲೇ ಇರಬೇಕಾಗುತ್ತೆ. ಇದು ಯಾವ ಮೆಥಡಲ್ಲಿ ಫಾರಮ್ ಮಾಡಿರೋದು, ಇದು ಏನು ವಿಶೇಷತೆ ಈ ಫಾರಮ್ ಬಗ್ಗೆ? ಇಲ್ಲಿ ನೋಡಿದ್ರೆ ಎಲ್ಲ ಇಲ್ಲೇ ಇದೆ. ಒಂಥರ ಫಾರಮಿಗೆ ಎಂಟ್ರಿ ಕೊಟ್ಟರೆ ಈಗೆಲ್ಲ ನೋಡಿದ್ರೆ ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಕಟ್ಕೊಂಡಿರ್ತಾರೆ. ನಿಮ್ಮ ಫಾರಮ್ ಅಂದರೆ ಎಲ್ಲ ಥರ ಕುರಿಗಳು ಇಲ್ಲೇ ಇದೆ. ನಿಮಗೆ ಇಲ್ಲಿ ಕೋಳಿ, ಮೈಸೂರು ನಾಟಿ ಕೋಳಿ ಇಲ್ಲಿದೆ, ಇಲ್ಲಿ ಹಸ ಇದೆ, ಈ ಕಡೆ ಎಲಗ ಇದೆ. ಎಲಗ ಸಾರಿ, ಎಷ್ಟೆಷ್ಟು ಏನೇನು ಸಾಕಿದ್ರೆ ಹೇಳ್ಬಿಡಿ. ಈಗ ಕೆಂಗುರಿ ಇದೆ, ಎಷ್ಟಿದೆ ಕೆಂಗುರಿ? 24 ಇದ್ದಾವೆ. ಡೆಕ್ಕನಿ 11 ಇದ್ದಾವೆ. ಎಮ್ಮೆಗಳು 3 ಇದ್ದಾವೆ. ಈಗ ನಾಟಿ ಕೋಳಿ ಒಂದು 300 ಅಬೌವ್ ಚಿಕ್ಸ್ ಇದಾವೆ. ಇನ್ನೊಂದು ನಾಟಿ ಕೋಳಿಗಳು ಸಪ್ರೇಟ್ ಔಟ್ ಸೈಡ್ ಅಲ್ಲಿ 150 ಸರೌಂಡ್ ಇದೆ. ಸರೌಂಡ್ ಮಾಡಿದ್ರೆ ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂತ ಇದೆ? ಈಗ ಅದೇ ಈಗ ಹೇಳಿದ್ನಲ್ಲ, ಈಗ ಆಡು ಮತ್ತೆ ಈಗ ಕುರಿಗಳು, ಕುರಿ ಇನ್ನೊಂದು, ಎಲ್ಲಾ ತರ ನಮ್ಮ ಕರ್ನಾಟಕದ ಬ್ರೀಡ್. ಮತ್ತೆ ನಮ್ಗೆ ಬಂಡೂರು ಸಾಕ್ಬೋದಲ್ಲ ನೀವು? ಅಂದ್ರೆ ಬಂಡೂರು ನಮ್ ಕಡೆ ಸೇಲ್ ಇಲ್ಲ ಸರ್. ಸೇಲ್ ಇಲ್ಲ ಅಂದ್ರೆ ನೋಡಕ್ ಚಂದ, ಮನೆ ಚಂದ ಅಂದ್ರೆ ಒಂದಿದೆ, ಒಂದು ಮಾತ್ರ ನಮ್ಮ ಹತ್ರ ಒಂದು ಬಂಡೂರು ತಗೊಂಡಿದ್ದೀರಾ? ಫಾರಂ ಇರ್ಲಿ ಅಂದ್ರೆ ಫಾರಂ ಸೇಲ್ ಇಲ್ಲ. ಅದು ಸೇಲ್ ಇಲ್ಲ ಅಂದ್ರೆ ಯಾಕಂದ್ರೆ ಅದು ನಮ್ಮ ಸೈಡ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಫೈಟರ್ ಕುರಿಗಳು ಜಾಸ್ತಿ ಕೇಳ್ತಾರೆ. ಬರೀ ಫೈಟಿಂಗ್ ಮಾಡೋದಿಲ್ಲ, ಫೈಟಿಂಗ್ ಮಾಡೋದು. ಯಾಕಂದ್ರೆ ಡೆಕ್ಕನಿ ಒಂದು, ಕೆಂಗುರಿ, ಕೆಂಗುರಿ ಗ್ರೋಥ್ ಚೆನ್ನಾಗಿ ಬರುತ್ತೆ ಆದ್ರೆ ಅದು ತಿನ್ನಕ್ಕೆ. ಡೆಕ್ಕನಿ ಬಂದು ಫೈಟಿಂಗ್, ಫೈಟಿಂಗಿಗೆ ಅಂದ್ರೆ ಅದಕ್ಕೆ ಇದ್ರಲ್ಲಿ ಕೇಳೋದು ಯಾಕಂದ್ರೆ ಬಾಯಿರ ಅಲ್ವಾ ಫೈಟಿಂಗ್ ಮಾಡೋದೆಲ್ಲ? ಫೈಟಿಂಗ್ ಅಲ್ಲಿ ಎಲ್ಲ ಮಾಮೂಲಿ ಸರ್. ಇಲ್ಲೆಲ್ಲ ಮಾಮೂಲಿ, ಇಲ್ಲೆಲ್ಲ ಪೊಲೀಸರಲ್ಲಿ ಅಂದ್ರೆ ಪೊಲೀಸರಲ್ಲ ಅಂದ್ರೆ ಈಗ ಒಂದು ಈಗ ಇಲ್ಲಿ ತಾಂಡ ಇದೆ, ಆ ತಾಂಡದಲ್ಲಿ ಈಗ MPಗಳೇ ಅವರೇ ಬಂದು ಸ್ವತಃ ಒಂದು ಗ್ರೂಪ್ ಮಾಡ್ತಾರೆ. ಗ್ರೂಪ್ ಮಾಡಿ ಅವರೇ ಬಂದು ನಡೆಸ್ಕೊಂಡು ಹೋಗ್ತಾರೆ. ಈಗ ವರ್ಷಕ್ಕೆ ಒಂದ್ಸರಿ ಅಂತರೂ ಈಗ ನಮ್ಮದು ಯಾವುದು ಬಿಡಕ್ ಆಗಲ್ವಲ್ಲ ಸರ್. ಈಗ ಆಚಾರ ವಿಚಾರ ಅಂದ್ಮೇಲೆ ಈಗ ನಮ್ಮ ಮನೇಲಿ ಈಗ ಬೆಳೆದಿರ್ತವೆ. ಈಗ ಈಗ ನೋಡಿ, ಈಗ ಈಗಿನ ಫಾರಂ ಮಾಡ್ತಾ ಇದ್ದಾರೆ, ಅವಾಗ ಫಾರಂ ಇದ್ದಿದ್ದಿಲ್ಲ.
ಬಂಡಿಯಿಂದ ಹೋಗ್ಬೇಕಾದ್ರೂ ಕೂಡ ಎರಡು ಟಗರು ಇರ್ತಿದ್ವು, ಇಲ್ಲ ಒಂದು ಎಮ್ಮೆ ಇರ್ತಿತ್ತು. ಈಗ ಅದೇ ಈಗ ಮಾಮೂಲಿ ಆಗೋಗಿದೆ, ಎಲ್ಲರೂ ಈಗ ಫಾರಮು ಫಾರಮು ಮಾಡೋಣ. ಈಗ ಜಾಸ್ತಿ ಈಗ ಪೂರ ಫೈಟಿಂಗ್ ಕುರಿಗಳನ್ನ ಸಾಕ್ತಾರೆ. ಅಂದರೆ ಮತ್ತೆ ಈಗ ಮೈಸೂರು ನಾಟಿ ಕೋಳಿ ಬಗ್ಗೆ ಹೆಂಗೆ ನಿಮ್ಗೆ ವಿಶೇಷ? ಮೈಸೂರು ನಾಟಿ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ. ಮಾಮೂಲಿ ನಾಟಿ ತರನೇ ಇದೆ. ತುಂಬಾ ಜನ ಅಂತಾರೆ ಮೈಸೂರು ನಾಟಿ ಕೋಳಿ ಅವ್ರದಿಂದ ಇಲ್ಲ ಸರ್ ಎಲ್ಲ ಬೇರೆ ಬೇರೆ ಕ್ರಾಸ್ ಅಂತ. ನೀವು ಮೈಸೂರು ನಾಟಿ ಕೋಳಿ ಎಲ್ಲಿಂದ ತಂದಿದ್ದು ಅದ್ರ ಬಗ್ಗೆ? ಇಲ್ಲ ಸರ್, ನಾವು ಮೈಸೂರಲ್ಲಿದ್ದಾನೆ. ಅದೇ ಸರ್ಗೆ ಫೋನ್ ಮಾಡಿ, ಸಾಗರ್ ಸರ್ಗೆ ಫೋನ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಎಲ್ಲ ತಗೊಂಡು ಅವ್ರ ಹತ್ರ ತರ್ಸ್ಕೊಂಡಿದೆ. ತರ್ಸ್ಕೊಂಡು ಈಗ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಏನಾಗುತ್ತಂದ್ರೆ ಸೂಪರ್ ಆಗಿ ಬರ್ತಾ ಇದೆ. ಈಗ ನಾಟಿಗೂ ಮೈಸೂರು ನಾಟಿಗೂ ಯಾವುದು ಡಿಫ್ರೆನ್ಸೇ ಇಲ್ಲ, ನಾಟಿ ಅಂದಮೇಲೆ ಒಂದೇ ನಾಟಿ. ಹಂಗಾಗಿ ಗ್ರೋತ್ ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ. ಓಕೆ, ಇದೊಂದು ತುಂಬ ಜನ ನೋಡ್ಬೋದು. ಡಿಜಿಟಲ್ ಇಂಡಿಯಾ ಅಂದರೆ ಇದೇ ಡಿಜಿಟಲ್ ಇಂಡಿಯಾ. ನೀವು ಎಲ್ಲಿ ಕೂತ್ಕೊಂಡು ಏನು ಬೇಕಾದರೂ ನೋಡ್ಬೋದು ಸೋಷಿಯಲ್ ಮೀಡಿಯಾ ಬಗ್ಗೆ. ಮುಂದಿನ ಗಳಿಗೆ ಹೆಚ್ಚಿಸೋರು ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಮೈಸೂರು ನಾಟಿ ಕೋಳಿ ಬಗ್ಗೆ ಮಾತಾಡೋಣ, ಅವ್ರ ಹತ್ರ ಒಂದು ಕೆಂಗೂರು ಇದೆ, ಡೆಕ್ಕನ್ ಇದೆ, ಅವ್ರದ್ದು ಫಾರಮಲ್ಲಿ ಹಾಫ್ ಎಕರೆಗೆ ಫುಲ್ ಡಿಸೈನ್ ಮಾಡಿ ಒಂದು ನೊಣನ್ನು ಬರಬಾರ್ದು, ಆ ಥರ ಒಂದು ಸೇಫರ್ ಸೈಡ್ ಮಾಡ್ಕೊಂಡಿದ್ದೀರ. ಇದು ಪ್ರಾಣಿ ಕಾಟ ಎಲ್ಲ ಇದೆಯಾ? ಯಾಕೆಂದ್ರೆ ಪ್ರಾಣಿಗಳ ಕಾಡೆಲ್ಲ ಜನಗಳು ಸೇರ್ಕೊಂಡು ಆದ್ಮೇಲೆ ಪ್ರಾಣಿಗಳು ಬರೋದು ಆ ಥರ ಏನಾದ್ರು? ಆ ಥರ ಏನಿಲ್ಲ. ಮತ್ತಿಷ್ಟು ನೋಡಿ ಸೇಫ್ಟಿ ಮಾಡಿಬಿಟ್ಟಿದ್ದೀರಾ? ಸೇಫ್ಟಿ ಇದೆ ಸರ್. ಅಂದರೆ ಮಾಮೂಲಿ ಈಗ ಕಳತನ ಜಾಸ್ತಿ ಆಗ್ಬೋದು, ಇಲ್ಲ ಕುರಿನೇ ಕತ್ಬಿಡ್ತಾರಾ? ಹಾ, ಕುರಿನೇ ಕಳತನ ಮಾಡ. ನಾನು ಮೊನ್ನೆ ಹೋಗ್ತಾ ಇದ್ದೆ, ಯಾಕೆ ನಾನು ಮುಂಚೆ ಹೇಳ್ತಾ ಇರ್ತೇನೆ, ಗಿಡದಲ್ಲಿ ವರಹಮೂರ್ತಿ ಅಂತ ಹೇಳಿ ಆ ಮಳವಳ್ಳಿ ಹತ್ರ ಎಲ್ಲ ಒಂದು ಊರಿದೆಯಂತೆ, ಅಲ್ಲಿ ಬರೀ ಹಂದಿ ಕಳತನ ಮಾಡ್ತಾರಂತೆ. ಅಲ್ಲಿ ಹಂದಿ ಕಳತನ, ಅಲ್ಲೆಲ್ಲ ಹಂದಿ ಪಾರ ಮಾಡಿದ್ರೆ ಇಡೀ ಊರೇ ಹಂದಿ ಕಳತನ ಮಾಡ್ತಾರಂತೆ ವರಹಮೂರ್ತಿ. ನಮ್ ದಿನ ಸ್ವಲ್ಪ ಸೇಫ್ಟಿ ಇದೆ ಸರ್. ಪಾಪ ಹೊರಗಡೆ ಕುರಿ ಹಾಕೊಂಡಿರ್ತಾರೆ, ಈಗ ಮನೇಲಿ ಎತ್ತು ಮಾರಿ ಕುರಿ ಮಾಡೋಣ ಅಂತ ಅವ್ರು ತಂದಿರ್ತಾರೆ. ಈಗ ಇಲ್ಲೇ ಪಕ್ಕದಲ್ಲಿ ಆನೆ ಕಲ್ ತಾಣದತ್ರ ಅವ್ರ ಪಾಪ ಎತ್ತು ಮಾರಿ ಕುರಿ ಮಾಡೋಣ ಅಂತಂದೇಳಿ ಒಂದು 30 ಕುರಿ ತಗೊಂಬಂದಿದ್ದ ಆಯಪ್ಪ. ಮಳೆ ಬರೋ ಟೈಮಲ್ಲಿ ಯಾವಾಗ ಇದಾಗುತ್ತೆ ಅವಾಗೆ ಕುರಿಗಳನ್ನ ಎತ್ಬಿಡ್ತಾರೆ. ಹ್ಞೂ, ಪಾಪ ಆಯಪ್ಪನಿಗೆ ಲಾಸು, ಯಾಕಂದರೆ ಅವ್ರು ಕಷ್ಟಪಟ್ಟು ತಂದಿರ್ತಾರೆ ಸಾಕೋಣ ಅಂತಂದೇಳಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಇನ್ಕಮ್ ಜಾಸ್ತಿ ಇರುತ್ತೆ, ಸ್ವಲ್ಪ ಬೆಳೆಯೋಣ ಅಂತಂದೇಳಿ ತಗೊಂಬಂದಿರ್ತಾರೆ. ಈಗ ಅವನೇ ಇದು ಮಾಡಿಬಿಡ್ತಾರೆ. ಓಕೆ, ಒಂದೊಂದು ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶ ಒಂದೊಂದು ಚಂದ ಅಂತ ಹೇಳ್ಬೋದು. ನೀವು ಕುರಿಗಳು ಒಂಥರ ವೆರೈಟಿ ವೆರೈಟಿ ಕುರಿ ಬೇಕು ಅಂದರೆ ಒಂದು ನಾರ್ತ್ ಕರ್ನಾಟಕಕ್ಕೆ ಒಂದು ವಿಸಿಟ್ ಮಾಡಿ, ಎಲ್ಲ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲು ಇರ್ಬೋದು. ಅದು ನಮ್ಮ ರಾಜ್ಯದ ತಳಿಗಳ ಬಗ್ಗೆ, ಇನ್ನೊಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಅದೇ ಸಾರತ್ರ ಒಂದು ಮೈಸೂರು ನಾಟಿ ಕೋಳಿ ಬಗ್ಗೆ ಮಾತಾಡೋಣ, ಬನ್ನಿ.